ಇನ್ನು ರಾಜ್ಯದಲ್ಲಿ ಕರೋನಾ ಆರ್ಭಾಟದ ನಡುವೆನೇ ಮಳೆರಾಯನ ಆಗಮನ ತುಂಬ ಜೋರಾಗಿದೆ. ಮಳೆಯ ಆರ್ಭಟ ಕೂಡ ರಾಜ್ಯದಲ್ಲಿ ಜೋರಾಗಿದೆ. ಮುಂಗಾರು ವ್ಯಾಪಿಸ್ತಾ ಇದೆ. ವಿವಿಧೆಡೆ ಸುರಿದ ಮಳೆಯಿಂದ ಏನೇನಾಯಿತು ಅಂತಕ್ಕಂಥ ಕಂಪ್ಲೀಟ್ ವರದಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಎಲ್ಲವನ್ನು ನೋಡೋಣ. ನಾವು ಒಂದು ಕಡೆ ಕೋಲಾರದಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ನಿನ್ನೆ ಆ್ಯಕ್ಚುಲಿ ಸಾಯಂಕಾಲ 4-5 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಕೂಡ ಮಳೆ ಶುರುವಾಯಿತು. ಅದು ಬೆಳಗಿನ ಜಾವದ ತನಕ ಬರ್ತಿತ್ತು. ಈಗಲೂ ಸಣ್ಣದಾಗಿ ಹನಿ ಬೀಳ್ತಾನೆ ಇದೆ. ಓಕೆ, ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೊರೋನಾ ಆರ್ಭಟದ ಜೊತೆಗೆ ವರುಣನ ಬರ, ಗುಡುಗು ಬಿರುಗಾಳಿ ಸಹಿತ ಧಾರಾಕಾರ ಮಳೆ. ರಾಜ್ಯದಲ್ಲಿ ಕೊರೋನಾ ನರ್ತನದ ಜೊತೆಗೆ ವರುಣನ ಆರ್ಭಟವೂ ಜೋರಾಗಿದೆ. ಕೋಲಾರದಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆಯೆಲ್ಲ ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು. ಇತ್ತ ಗಡಿ ಜಿಲ್ಲೆ ಬೀದರ್ನಲ್ಲೂ ಧಾರಾಕಾರ ಮಳೆಯಾಗಿದೆ. ಬಾಲ್ಕಿ, ಬಸವ ಕಲ್ಯಾಣ, ಔರಾದ್ ಸೇರಿದಂತೆ ಹಲವೆಡೆ ಸುರಿದ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಬ್ಯಾಡಗಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೋರು ಮಳೆಯಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಮಳೆಯಲ್ಲೂ ವೃದ್ಧೆಗೆ ಕೊಡೆ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಮಾನವೀಯತೆ ಮೆರೆದಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಮಾನವೀಯತೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಅಬ್ಬರದ ಮಳೆ ಮುಂದುವರೆದಿದೆ. ಕರಾವಳಿ ಭಾಗದ ಅಂಕೋಲಾದಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಳೆ ಅಬ್ಬರಕ್ಕೆ ವಿದ್ಯುತ್ ಕಂಬ ಉರುಳಿ ಹಸುಗಳು ಸಾವನ್ನಪ್ಪಿವೆ. ಉಡುಪಿಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದ್ದು 3 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.